ಉಮೇಶ್ ಅವರೇ, ಕಳೆದ ಹಲವು ಸಂಚಿಕೆಗಳಿಂದ ಈ ಉರಗಗಳ ಬಗ್ಗೆ, ಅಂದರೆ ಹಾವುಗಳ ಬಗ್ಗೆ, ಅವುಗಳ ರಕ್ಷಣೆಯ ಬಗ್ಗೆ, ಅವುಗಳ ಪ್ರಭೇದಗಳ ಬಗ್ಗೆ, ಅವುಗಳ ಉಪಯೋಗದ ಬಗ್ಗೆ, ಅವುಗಳನ್ನು ಸಾಕುವುದರ ಬಗ್ಗೆ, ಹೀಗೆ ಒಂದು ರೀತಿಯಲ್ಲಿ ಈ ಹಾವುಗಳ ಪ್ರಪಂಚವನ್ನೇ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದೀರಿ. ಅದಕ್ಕೆ ಬಹಳ ಆಭಾರಿಯಾಗಿದ್ದೀನಿ. ಇನ್ನೂ ಹಲವು ಪ್ರಶ್ನೆಗಳಿದೆ. ಇದೊಂದು ಹಾವಿನ ಬಗ್ಗೆ ಒಂದು ಕೊನೆಯದಾಗಿ ಈ ಒಂದು ಸಂಚಿಕೆಯನ್ನು ಮಾಡೋಣ, ಮತ್ತು ನಿಮ್ಮ ಉಳಿದ ಒಂದು ಪ್ರವೃತ್ತಿಗಳ ಬಗ್ಗೆ ಮಾತಾಡೋಣ. ನೀವು ಒಬ್ಬ ಪ್ರವೃತ್ತಿಯಿಂದ ಬರಹಗಾರರು ಆಗಿರೋದರಿಂದ ನನಗೆ ಒಂದು ಕವನ ನೆನಪಾಗ್ತಾ ಇದೆ. ಆ ಕವನವನ್ನು ಹೇಳಿ ಈ ಸಂಚಿಕೆಯನ್ನು ಆರಂಭ ಮಾಡೋಣ. ಸಂತೋಷ. ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಸವರಿ ಆನೆಯ ಕೊಂಬಿನೊಳು ರಣ ಕೊಂಬನಾರ್ ಬೋರ್ ಗರೆದರೋ, ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರೋ, ಅವರು ಸೋಲ್ ಸಾವರಿಯರು, ಅವರೇ ಕಡುಗಲಿ ಗಲಿಯರು, ಅವರೇ ಕೊಡಗಿನ ಹಿರಿಯರು. ಇದು ಒಂದು ಪ್ರಸಿದ್ಧವಾದ ಕೊಡಗರನ್ನು ಕುರಿತಂಥ ಒಂದು ಕವನ. ಕೊಡವರು ಅಂದರೆ ನಮ್ಮ ಭಾರತದ ಸೇನೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿರುವಂಥ ವೀರರು. ಇವತ್ತಿಗೆ ಉತ್ತರ ಕರ್ನಾಟಕದವರು ಬಹಳಷ್ಟು ಜನ ಇದ್ದಾರೆ. ಈ ಒಂದು ಕವನದಲ್ಲಿ ನಿಮಗೆ ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಅಂತ ಒಂದು ಸಾಲು ಬರುತ್ತೆ. ಅಂದರೆ ಮುಂಚೆ ಎಲ್ಲ ಈ ಪೈರುಗಳನ್ನು ಪಕ್ಷಿಗಳು ತಿಂತಾ ಇದ್ದಾಗ ಅದನ್ನು ಓಡಿಸೋದಕ್ಕೆ, ಇವತ್ತಿನ ಹಾಗೆ ಪಟಾಕಿಗಳು ಇರಲಿಲ್ಲ, ಆಮೇಲೆ ಕ್ಯಾಟ್ರಿಬಿಲ್ಲು ಇವೆಲ್ಲ ಬಂತು. ಅದಕ್ಕೆ ಮುಂಚೆ ಒಂದು ಇದರಲ್ಲಿ ದಾರದಲ್ಲಿ ಕಲ್ಲನ್ನು ಇಟ್ಟು ಹೀಗೆ ಎಸ್ತ್ರ ಹೋಗ್ತಾ ಇತ್ತು. ನಮ್ಮ ಹಳೆ ಸಿನಿಮಾಗಳಲ್ಲೆಲ್ಲ ನಾಯಕಿಯರು ಕವಣೆ ಕಲ್ಲು ಹೊಡೆಯೋದು, ಅದು ಹೋಗಿ ಹೀರೋ ಹಣೆಗೆ ತಗೊಳ್ಳೋದು, ಆಮೇಲೆ ಅವನಿಗೆ ಉಪಚಾರ ಮಾಡಿ ಲವ್ ಬೆಳೆದು ಮದುವೆ ಆಗೋದು, ಇದನ್ನೆಲ್ಲ ನೋಡಿದ್ದೀವಿ ನಾವು. ಈ ಕವನದಲ್ಲಿ ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು ಅನ್ನೋದು, ಅಷ್ಟು ಗಾತ್ರ ಇರೋ ಹೆಬ್ಬಾವನೇ ಇವರು ಕವಣೆ ಕಲ್ಲು ಉತ್ಪ್ರೇಕ್ಷೆ. ಅಂದ್ರೆ ಅವ್ರ ಸಾಹಸವನ್ನ ಹೇಳೋದಕ್ಕೆ, ಅಂದ್ರೆ ಹುಲಿಯ ಹಾಲನ್ನ ಯಾರು ಕುಡಿತಾರೆ, ಹುಲಿ ಹಾಲನ್ನು ಕುಡಿದವರು ಅಂತ ಕೊಡವರನ್ನು ಕರೀತಾರೆ. ಒಂದು ಕಾಲದಲ್ಲಿ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದಾಗೆ ಅಂತ ಒಂದು ಪ್ರವೃತ್ತಿನೂ ಇತ್ತೇನು. ನಿಜ. ಈ ಹಾವನ್ನ ಕವಣೆ ಆಟಕ್ಕೆ ಅವರು ಬಳಸಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಹಾವುಗಳು ಮನುಷ್ಯನಿಗೆ ಯಾವ ಯಾವ ರೀತಿಯಲ್ಲಿ ಉಪಕಾರಿಯಾಗಿವೆ ಅವುಗಳ ಬಗ್ಗೆ ಹೇಳಿ. ನಂಗೆ ನೋಡಿದ್ರೆ ಹಾವನ್ನ ನಾವು ಮೊದಲು ಉಪಯೋಗಿಸಿರೋದು ಸಮುದ್ರ ಮಂಥನಕ್ಕೆ ನಾವು ಉಪಯೋಗಿಸಿರೋದು. ಅದರಲ್ಲಿ ವಾಸುಕಿನ ಇದು ಕಟ್ ಇದನ್ನ ಸುತ್ತಿಸಿ ಮಂದಾರ ಪರ್ವತನ ಇದು ಮಹೇಂದ್ರ ಪರ್ವತನ ಇದು ಮಾಡತಕ್ಕಂಥದ್ದು. ಸೊ ಅಲ್ಲಿಂದ ಶುರುವಾಗುತ್ತೆ. ಸೊ ಆ ರೀತಿ ನೋಡಿದ್ರೆ ಹಾವುಗಳ ಒಂದು ಇದು, ಹಾವುಗಳ ಕಚ್ಚುವಿಕೆಗೆ ನಾವು ಲಸಿಕೆ ಮಾಡೋದಕ್ಕೆ ಹಾವಿನ ವಿಷಯನ ಉಪಯೋಗಿಸ್ತೀವಿ ಹೊರತು, ಕೆಲವೊಂದು ಮೆಡಿಕಲ್ ಕಂಡೀಷನಲ್ಲಿ ಸಹ ಕೆಲವೊಂದು ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತೀವಿ. ಕೆಲವು ಹೆಣ್ಮಕ್ಳಿಗೆ ರಕ್ತಸ್ರಾವ ಜಾಸ್ತಿ ಹೋಗುವಂಥದ್ದು ಇರ್ತವೆ, ಕೆಲವರಿಗೆ ಇಲ್ಲ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ, ಅಂದರೆ ಇನ್ನೂ ಥೀಸಿಸ್ ನಡೀತಾ ಇದೆ. ನಡೀತಾ ಇದೆ ಸಂಶೋಧನೆ. ಈಗ ಸ್ಟೆಮ್ ಸೆಲ್ ಥೆರಪಿ ಅಂತ ಏನು ಬರ್ತಿದೆ, ಸೊ ಕೆಲವೊಂದು ಕ್ಯಾನ್ಸರ್ಸ್ಗೆ ಕೆಲವೊಂದು ಇದುಗಳಿಗೆಲ್ಲ ಟ್ರೀಟ್ಮೆಂಟ್ಗೆ ಇದು ಮಾಡ್ತಿದ್ದಾರೆ. ಬಟ್ ಸ್ಪೆಸಿಫಿಕ್ ಆಗಿ ನಮ್ಮ ಕಂಟ್ರಿಯಲ್ಲಿ ನಾವೇನು ಇದಿಲ್ಲ. ಬಟ್ ಆದರೆ ಕೆಲವೊಂದು ಹಾವಿನ ವಿಷದಿಂದ ನಾವು ಲಸಿಕೆಗಳನ್ನ ಕೆಲವೊಂದು ತಯಾರಿಸ್ತಾ ಇದ್ದೀವಿ. ಕೆಲವೊಂದು ಹೆಣ್ಮಕ್ಳಿಗೆ ರಕ್ತಸ್ರಾವ ಜಾಸ್ತಿ ಆದಾಗ, ಕೆಲವು ವ್ಯಕ್ತಿಗಳಿಗೆ ಕಾಯಿಲೆಗೆ ಅನುಗುಣವಾಗಿ ರಕ್ತಸ್ರಾವ ಆದಾಗ ಹಿಮೋಫಿಲಿಯಾ ಅಂತ ಅದು ಇದಂತೆಲ್ಲ, ಕೆಲವು ಸಾರಿ ಬ್ಲಡ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಬೋಟ್ರೋಫೇಸ್ ಅಂತ ನಾವು ಇಂಜೆಕ್ಷನ್ ಉಪಯೋಗಿಸ್ತೇವೆ. ಸೊ ಈ ಬೋಟ್ರೋಫೇಸ್ ಅನ್ನೋದು ಒಂದು ಸ್ಪೆಸಿಫಿಕ್ ಹಾವಿನ ಒಂದು ವಿಷದಿಂದ ನಾವು ಮಾಡ್ತಕ್ಕಂಥ ಲಸಿಕೆ ಅಂತ ನಾವು ಹೇಳ್ಬೋದು. ಸೊ ಹಾವಿನ ವಿಷ ಲಸಿಕೆ ತಯಾರಿಸೋಕ್ಕೆ ಪ್ರಮುಖವಾಗಿ ಉಪಯೋಗಿಸೋದು, ಅದು ಪ್ರಮುಖವಾಗಿ ಅದಕ್ಕೆ ಅನುಗುಣವಾಗಿ ಹಾವಿನ ಒಂದು ಕಡಿತಕ್ಕೆ ವಿರುದ್ಧವಾಗಿ ನಾವು ಅದನ್ನು ತಯಾರಿಸ್ತೇವೆ. ಬಟ್ ಅದು ಬಿಟ್ಟು ಹಾವಿನ ವಿಷನ ನಾವು ಕೆಲವೊಂದು ಔಷಧಿಗಳಲ್ಲೂ ಬೇರೆ ಔಷಧ ಅಂದರೆ ಹಾವಿನ ಎಲ್ಲ ವಿಷನಲ್ಲ, ಕೆಲವೊಂದು ಪ್ರೋಟೀನ್ಗಳನ್ನು ಅದರಲ್ಲಿರ್ತಕ್ಕಂಥ ಕಿಣ್ವಗಳಂತೀವಲ್ಲ ನಾವು, ಅದನ್ನು ತಗೊಂಡು ನಾವು ಕೆಲವೊಂದು ಕಾಯಿಲೆಗಳಿಗೆ ನಾವು ಅದನ್ನು ಉಪಯೋಗಿಸ್ತಾ ಇದ್ವಿ. ಅದಿನ್ನೂ ರಿಸರ್ಚ್ ನಡೀತಾ ಇದೆ. ಅದು ಇನ್ನು ಪ್ರಾಕೃತಿಕವಾಗಿ ಪ್ರತಿಯೊಂದು ಜೀವಿಗೂ ಇಂಥದ್ದೇ ಒಂದು ಕೆಲಸ ಅಂತ ಪ್ರಕೃತಿ ನಿಯಮ ಮಾಡಿದೆ. ಅದರ ಪ್ರಕಾರ ಅವು ಕೆಲಸಗಳನ್ನು ಅವು ಮಾಡ್ತಾ ಇರ್ತವೆ. ಅವುಗಳ ಆಹಾರ ಕೂಡ ಪ್ರಕೃತಿ ನಿಯಮದ ಪ್ರಕಾರನೇ ಇದೆ. ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇರೋ ಪ್ರಾಣಿ ಅಂದರೆ ಮನುಷ್ಯ ಒಬ್ಬನೇ ಅನಿಸುತ್ತೆ. ಈ ಹಾವುಗಳು ಸಹ ಒಂದು ರೀತಿಯಲ್ಲಿ ಬೆಕ್ಕುಗಳು ಇಲಿಗಳನ್ನು ಹಿಡಿದ ಹಾಗೆ, ಅಂದರೆ ಇಲಿಗಳು ನಮ್ಮ ಬಹುತೇಕ ಬೆಳೆಯನ್ನು ಆಹಾರವಾಗಿ ನಾಶ ಮಾಡೋದೇ ಇಲಿಗಳು. ಆದ್ದರಿಂದ ಆ ಹಾವುಗಳು ಇಲಿಗಳನ್ನು ಹಿಡಿಯುತ್ತೆ. ನೀವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಹಾವುಗಳು ನಮ್ಮ ಯಾವುದೇ ಆಹಾರ ಪದಾರ್ಥನ ತಿನ್ನಲ್ಲ, ಅದರಿಂದ ಅವು ನಮ್ಮ ಆಹಾರವನ್ನಂತೂ ನಾಶ ಮಾಡೋದಿಲ್ಲ. ನಮ್ಮ ಆಹಾರನ ನಾಶ ಮಾಡುವಂತಹ ಇಲಿ ಹೆಗ್ಗಣಗಳನ್ನು ಹಿಡಿತವೆ, ಸಂರಕ್ಷಣೆ ಮಾಡ್ತವೆ. ಅಂದರೆ ಆ ಒಂದು ಮಟ್ಟಿಗೆ ಅವು ನಮಗೆ ಉಪಕಾರಿಯಾಗಿಯೇ ಬದುಕ್ತಾ ಇದೆ. ಅಷ್ಟಾಗಿ ಕೂಡ ನಾವು ಅವುಗಳನ್ನು ವಿಷಕಾರಿ ಹಾವುಗಳು ಅಂತ ಹೇಳ್ತೀವಿ, ಸೇಡ್ ತೀರಿಸ್ಕೋತೀವಿ, ಹೊಡಿತೀವಿ, ಬಡಿತೀವಿ.
ಈ ಹಾವಿನ ವಿಷನ ನಾವು ಔಷಧೀಯ ಗುಣಗಳಿಗೆ ಬಳಸ್ತೀವಿ, ಇದಲ್ಲದೆ ಹಾವಿನ ಬೇರೆ ಬೇರೆ ಉಪಯೋಗಗಳು? ಸರ್, ಬೇರೆ ಬೇರೆ ಉಪಯೋಗಗಳು ಅಂತಂದ್ರೆ ನಾವು ಅದರಿಂದ ಆತ ಅಷ್ಟೇನಿಲ್ಲ. ಮೊದಲೆಲ್ಲ ಅದನ್ನ ಹಾವಿನ ಚರ್ಮ ತಗೊಂಡು ಬೆಲ್ಟ್ ಮಾಡ್ತಾ ಇದ್ರು, ಪರ್ಸಸ್ ಅದು ಇದು ಮಾಡ್ತಾ ಇದ್ರು. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ಕಳ್ಳಸಾಗಣೆಗಳು ನಡೀತಿದೆ, ಕೆಲವೊಂದು ಹಾವುಗಳನ್ನ ತಿಂತಾರೆ ಮಾಡ್ತಾರೆ, ಕೆಲವೊಂದು ಇಲ್ಲೀಗಲ್ ಆಗಿ ಬೇರೆ ಬೇರೆ ಕಡೆ ಇದನ್ನ ಮಾಡ್ತಿದ್ರೆ ಸಾಕೋದಿಕ್ಕೆಲ್ಲ. ಆದ್ರೆ ಮೊದ್ಲಂಗೆ ಈಗ ಚರ್ಮ ಮಾರಾಟ ಅದು ಇದೆಲ್ಲ ಏನು ಇದು ಮಾಡ್ತಾ ಇಲ್ಲ, ಅಥವಾ ಇಲ್ಲೀಗಲ್ ಆಗಿ ವಿಷಾನ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಂಗಿಲ್ಲ ಅದನ್ನ. ಅಥವಾ ನಾವು ಅದನ್ನ ಅದರಿಂದ ಈಗ ಹಾವಿನ ಅಂತ ಉಪಯೋಗ ಅಂದ್ರೆ ಪರಿಸರ ಸಂರಕ್ಷಣೆಯಲ್ಲಿ ಅದ್ರ ಆದಂತ ಒಂದು ಅವಿಭಾಜ್ಯ ಅಂಗ ಅದು. ಅದನ್ನೊಂದು ಬಿಟ್ರೆ ಅದು ಪ್ರಕೃತಿಯಲ್ಲಿ ಅದು ಬದುಕಬೇಕಾಗಿರೋಂತ ಜೀವಿ, ಅದರಿಂದ ನಮಗೂ ಅನುಕೂಲ ಆಗುತ್ತೆ. ನಮ್ಮ ಒಂದು ಇಲಿಗಳ ಸಂತತಿ ನಾಶ ಆಗೋದ್ರಿಂದ ನಮ್ಮ ಒಂದು ಬೆಳೆ ಧಾನ್ಯಗಳನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಬಹುದು. ಅದು ಬಿಟ್ರೆ ಮೆಡಿಕಲಿ ವಿಆರ್ ನಾವು ಇದನ್ನ ಉಪಯೋಗಿಸ್ಕೊಳ್ತಾ ಇದೀವಿ ಇವತ್ತು ವಿಷಯನ, ಅದ್ ಬಿಟ್ಟು ಇನ್ ಯಾವ ಬೇರೆ ಇದಕ್ಕೆ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ಈಗ ಈ ಬೆಲ್ಟ್ ಗೆ ಚರ್ಮದ ಅದೆಲ್ಲ ಉಪಯೋಗಿಸಂಗಿಲ್ಲ, ಅದ್ ಯಾರು ಹಾಕಿದ್ರು ಅದನ್ನ ನಾವು ಅರೆಸ್ಟ್ ಮಾಡಬಹುದು ಅವ್ರನ್ನ. ಆ ರೀತಿ ಮಾಡೋದು ಮಾತ್ರ ನಮ್ಮಲ್ಲಿ, ನಮ್ಮ ಇಂಡಿಯಾಲಿ ಇದೆ, ಇಂಟರ್ನ್ಯಾಷನಲ್ ಅಲ್ಲಿ ಇರಬಹುದು, ಬೇರೆ ದೇಶದಲ್ಲಿ ಇರಬಹುದು, ನಮ್ಮ ಇಂಡಿಯಾಲ್ಲಿ ಇದಿಲ್ಲ, ಅದು ಕಾನೂನಿಲ್ಲ, ನಾವು ಯಾವ್ದು ಉಪಯೋಗಿಸಂಗಿಲ್ಲ. ಇದು ಮೊಸಳೆ ಚರ್ಮದ ಬೆಲ್ಟ್ ಆಗ್ಲಿ ಇದಾಗ್ಲಿ ಇಲ್ಲ, ಆರ್ಟಿಫಿಷಿಯಲ್ ನಾವು ಉಪಯೋಗಿಸ್ಕೊಬಹುದು. ಅಂದ್ರೆ ಲುಕ್ ಅಲೈಕ್ ಅಂತೀವಲ್ಲ ನಾವು, ಅದ್ರ ತರ ಇತ್ತು ಅಂದ್ರೆ ನಾವು ಅದನ್ನ ಮಾಡ್ತೀವಿ. ಬಟ್ ಅಂದ್ರೆ ಒರಿಜಿನಲ್ ಇದನ್ನ ನಾವೆಲ್ಲೂ ಉಪಯೋಗಿಸೋಗಿಲ್ಲ. ಆಹಾರವಾಗಿ ಬಳಸೋದು ಕೂಡ ಅದು ಆಹಾರವಾಗಿ ಹಳ್ಳಿಗಳ ಕಡೆ ಬಳಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಚೈನಾ ಕಡೆ ಆ ಕಡೆ ಜಪಾನ್ ಕಡೆ ಜಾಸ್ತಿ ಇದೆ. ಇಲ್ಲ ಇಲ್ಲ, ನಮ್ಮ ನಾರ್ತ್ ಈಸ್ಟ್ ಈಸ್ಟ್ ಕಡೆ ತಿಂತಾರೆ, ಈ ಕಡೆ ಮಣಿಪುರ್ ಕಡೆ ನಾಗಾಲ್ಯಾಂಡ್ ಕಡೆ ತಿಂತಾರೆ. ಅಲ್ಲಿ ಹೆಚ್ಚಾಗಿ ಅಲ್ಲಿ ಇನ್ನೊಂದು ಪ್ರಭೇದದ ಹೆಬ್ಬಾವ್ ಇದೆ, ರೆಟಿಕ್ಯುಲೇಟ್ ಪೈಥಾನ್ ಅಂತ. ಇದು ಸಾಧಾರಣವಾಗಿ ನಮ್ಮ ಎಲ್ಲ ಇಂಡಿಯಾ ಎಲ್ಲಾ ಕಡೆ ಇರತಕ್ಕಂತ ಇಂಡಿಯನ್ ರಾಕ್ ಪೈಥಾನ್ ಅಂತ ನಾವು ಸಾಧಾರಣವಾಗಿ ಏನ್ ಹೆಬ್ಬಾವ್ ಅಂತ ಹೇಳ್ತೀವಲ್ಲ ಅದು. ಬಟ್ ಆದ್ರೆ ನಾರ್ತ್ ಈಸ್ಟ್ ಕಡೆ, ಈಗ ಥೈಲ್ಯಾಂಡ್ ನಾರ್ತ್ ಈಸ್ಟ್ ಆ ಕಡೆ, ನಾರ್ತ್ ಈಸ್ಟ್ ಕಡೆ ರೆಟಿಕ್ಯುಲೇಟ್ ಪೈಥಾನ್ ಅಂತ ಇದೆ, ಸಿಂಗಾಪುರ್ ಕಡೆ ಆ ಕಡೆ ಎಲ್ಲ. ಅದೇನಂದ್ರೆ ಅಲ್ಲಿ ಅದು ಜಾಸ್ತಿ ಇದರಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಕೆಲವು ಕಡೆ ಅದನ್ನ ಅವರೇ ಪ್ರೊಡಕ್ಷನ್ ತರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ತರ ಮಾಡಿದ್ದಾರೆ, ಅದನ್ನ ಮಾರ್ಕೆಟ್ ಅಲ್ಲೇ ಮಾಂಸಗಳನ್ನ ಮಾರ್ತಾರೆ. ಅಲ್ಲಿ ಅವರುಗಳು ಅದನ್ನ ಚರ್ಮ ಗಿರ್ಮ ಎಲ್ಲ ಇದು ಮಾಡ್ತಾರೆ. ಬಟ್ ಅದನ್ನು ನಾವು ತರಂಗಿಲ್ಲ, ನಾವು ಇಂಡಿಯಾಗ ತರಕ್ ಆಗೋದಿಲ್ಲ, ತರಂಗಿಲ್ಲ ಅದು. ಅವ್ರ ದೇಶದಲ್ಲಿ ಇದನ್ನ ಮಾಡ್ತಾರೆ, ಅವನ ಊಟವಾಗಿ ಬಳಸ್ತಕ್ಕಂಥ ನಾರ್ತ್ ಈಸ್ಟ್ ಇಂಡಿಯಾ ಅಲ್ಲಿ ಇದ್ದಾರೆ ಕೆಲವು ಜನ. ಅಥವಾ ಇಲ್ಲಿ ನಮ್ಮ ಇದರಲ್ಲಿ ಇರುಲಾಸು ಅವರು ತಿನ್ನೋದು, ಇಲಿಗಳು ತಿಂತಾರೆ ಇರುಲಾಸು, ಬಟ್ ಆದ್ರೆ ಹಾವುಗಳನ್ನ ತಿನ್ನೋದಿಲ್ಲ ಅವರು, ಹಾವುಗಳನ್ನ ಹಿಡಿತಾರೆ ಬಟ್ ಅಂದ್ರೆ ಹಾವುಗಳನ್ನ ತಿನ್ನೋದಿಲ್ಲ, ಬಟ್ ಇಲಿಗಳನ್ನ ತಿಂತಾರೆ ಇರುಲಾಸು. ಬಟ್ ನಾರ್ತ್ ಈಸ್ಟ್ ಕಡೆ ನಾಗಾಲ್ಯಾಂಡ್ ಸ್ವಲ್ಪ ಆ ಕಡೆ ಅಂದ್ರೆ ಒಂದು ಪ್ರಮುಖ ಪ್ರಾಂತ್ಯಗಳಲ್ಲಿ, ಎಲ್ಲಾ ಪ್ರಾಂತ ಅಲ್ಲ, ಅಲ್ಲಿ ರೆಟಿಕ್ಯುಲೇಟ್ ಪೈಥಾನ್ ಅಂತ ಬರುತ್ತೆ, ಅದೇ ಬೇರೆ ಪ್ರಭೇದವಾದಂತ ಹೆಬ್ಬಾವು. ಅದು ಗಾತ್ರದಲ್ಲಿ ತುಂಬಾ ಹೆಬ್ಬಾವಕ್ಕಿಂತ ಉದ್ದ ಬೆಳೀತೈತೆ, ಮಾಂಸ ತುಂಬಾ ಇರ್ತೈತೆ. ಸೊ ಅದರಿಂದ ಅಲ್ಲಿ ಅವರು ಅದನ್ನ ಅಲ್ಲಿ ತಿಂತಾರೆ, ನಾರ್ತ್ ಈಸ್ಟ್ ಕಡೆ ಉಪಯೋಗಿಸ್ತಾರೆ. ಅದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ, ಅದು ಇಲ್ಲಿಗಲ್ ಏನೆ ಇಂಡಿಯನ್, ಇದ್ರ ಗೌರ್ಮೆಂಟ್ ಪ್ರಕಾರ ಇಲ್ಲ, ಇಲ್ಲಿಗಲ್ ಆಗಿ ತಿಂತಾರೆ. ಅಫಿಷಿಯಲ್ ಆಗಿ ಎಲ್ಲೂ ಅದನ್ನ ನಾವು ಇದು ಮಾಡಕ್ ಆಗೋದು, ಮಾರ್ಕೆಟ್ ಮಾಡಕ್ ಆಗೋದಿಲ್ಲ ಅದನ್ನ. ಈ ಅನಕೊಂಡ ಅಂತಾರಲ್ಲ, ನಾವು ಸಿನಿಮಾಗಳಲ್ಲೆಲ್ಲ ನೋಡಿದೀವಲ್ಲ, ಬೃಹತ್ ಗಾತ್ರದ ಹಾವು, ಅವು ಎಲ್ಲಿದಾವೆ ಸರ್? ಅದು ಸೌತ್ ಆಫ್ರಿಕಾ, ಸೌತ್ ಅಮೆರಿಕಾ, ಅಲ್ಲಿ ಸೌತ್ ಅಮೆರಿಕಾ ಅಲ್ಲೇ ಕಾಣ್ತಕ್ಕಂಥದ್ದು. ಅದು ಯೂಶಲಿ ಅನಕೊಂಡ ತಗೊಂಡ್ರೆ ಅದು ಗಾತ್ರದಲ್ಲಿ ದಪ್ಪ, ಗಾತ್ರದ ಅನಕೊಂಡ ಗಾತ್ರ ಎಲ್ಲ ಹಾವುಗಳ ಪ್ರಭೇದ ತಗೊಂಡ್ರೆ ವಿಷಕಾರಿ ಹಾವುಗಳಲ್ಲಿ ಕಾಳಿಂಗ್ ಸರ್ಪ ತುಂಬಾ ದೊಡ್ಡದು, ಸೆಕೆಂಡ್ ಅಂದ್ರೆ ಮಂಬಾ ಬರುತ್ತೆ ಲೆಂತ್ ವೈಸ್ ಅಲ್ಲಿ. ಗಾತ್ರ ತಗೊಂಡ್ರೆ ಅನಕೊಂಡ ಗಾತ್ರದಲ್ಲಿ ಗರ್ತ್ ಅಂತೀವಲ್ಲ ನಾವು, ಅದರಲ್ಲಿ ಇದರಲ್ಲಿ ಗಾತ್ರದಲ್ಲಿ ಅನಕೊಂಡ ತುಂಬಾ ದೊಡ್ಡದಾಗಿರುತ್ತೆ ಸುತ್ತಳತೆಯಲ್ಲಿ. ಉದ್ದದಲ್ಲಿ ಉದ್ದ ಅಳತೆ ತಗೊಂಡ್ರೆ ನಮ್ಮ ರೆಟಿಕ್ಯುಲೇಟ್ ಪೈಥಾನ್ ಬರ್ತೈತೆ. ಇನ್ನೊಂದು ಕೆಲವೊಂದು ಪ್ರಭೇದಗಳು ಆಸ್ಟ್ರೇಲಿಯಾ ಬೆಲೆಯಿಂದ, ಸೌತ್ ಅಮೆರಿಕಾದಲ್ಲಿ ಟ್ರೀ ಸ್ನೇಕ್ಸ್ ಅಂತ ಇರ್ತವೆ, ಇನ್ನೊಂದು ಆಸ್ಟ್ರೇಲಿಯಲ್ಲಿ ಕಾರ್ಪೆಟ್ ಸ್ನೇಕ್ ಅಂತ, ಅದೆಲ್ಲ ತೆಳ್ಳುವಾಗಿರುತ್ತೆ. ಇನ್ನೊಂದು ಏನಂದ್ರೆ ಇದೆರಡರ ಮಧ್ಯೆ, ಇಂಡಿಯನ್ ಮತ್ತೆ ಆಫ್ರಿಕನ್ ಮಧ್ಯೆ ಇವಾಗ ಬರ್ಮೀಸ್ ಪೈಥಾನ್ ಅಂತ ಏನಾಗಿದೆ ಅಂದ್ರೆ, ಈಗ ಬರ್ಮೀಸ್ ಪೈಥಾನ್ ನಮ್ದು ಇಂಡಿಯನ್ ಏನ್ ಪೈಥಾನ್ ಇದೆ ಇಲ್ಲಿ, ಬರ್ಮೀಸ್ ಪೈಥಾನ್ ಬರ್ಮಾಲ್ ಸಿಗುವಂತದ್ದು ಈ ಫ್ಲಾರಿಡಾ ಅಂತ ನಾರ್ತ್ ಸೌತ್ ಅಮೆರಿಕಾ ಅಲ್ಲಿ, ಅಲ್ಲಿ ಎಲ್ಲ ಅದನ್ನ ಮರಿಗಳಾಗಿ ಉಪಯೋಗಿಸುವುದು, ಆ ಮನೆಗಳಲ್ಲಿ ಸಾಕ್ತಾ ಇದ್ರು ಸಾಕುಪ್ರಾಣಿ ತರ. ಅದು ದೊಡ್ಡ ಗಾತ್ರ ಆದ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎವರ್ ಗ್ಲೇಡ್ಸ್ ಅಂತ ಅಲ್ಲಿ ಸ್ವಾಂಪ್ಸ್ ಇರ್ತೈತೆ, ಗೌಜ್ ಪ್ರದೇಶದಲ್ಲಿ ಬಿಟ್ಬಿಟ್ಟು. ಅವೆಲ್ಲ ಏನಾಗಿದೆ ಅಂದ್ರೆ ಅದು ಮರಿಗಳು ಸುಮಾರು ಮಾಡ್ಕೊಂಡ್ಬಿಟ್ಟಿದೆ. ಸೊ ಅದರಿಂದ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಅದನ್ನ ಅವರು ಸಾಯಿಸೋದಿಕ್ಕೆ ಅದನ್ನ ಇದು ಜನಗಳು ದುಡ್ಡು ಕೊಟ್ಟು ಅದನ್ನ ಸಾಯಿಸ್ತಾರೆ ಆ ಜಾಗದಲ್ಲಿ, ಅಲ್ಲಿ ಅವರು ತಿಂತಾರೆ ಅದನ್ನ ಸಾಧಾರಣವಾಗಿ, ಅಲ್ಲೂ ತಿಂತಾರೆ ಅದರ ಉತ್ಪನ್ನ ಜಾಸ್ತಿ, ಉತ್ಪನ್ನ ಜಾಸ್ತಿ. ಅದೇನಾಗಿದೆ ಅಂದ್ರೆ ಕ್ರಾಸ್ ಬ್ರೀಡ್ ಆಗಿದೆ ಅದು. ಹೆಂಗೆ ಅಂದ್ರೆ ಮನುಷ್ಯನು ತಿನ್ನುವಂತ ಒಂದು ಇದಕ್ಕೆ ಬೆಳೆದ್ಬಿಟ್ಟಿದೆ ಅದು, ಸಾಧಾರಣವಾಗಿ ಹೆಬ್ಬಾವುಗಳು ತಿನ್ನೋದಿಲ್ಲ. ಆದ್ರೆ ಇಲ್ಲಿ ಬರ್ಮೀಸ್ ಪೈಥಾನ್ ಮತ್ತೆ ಆಫ್ರಿಕನ್ ರಾಕ್ ಪೈಥಾನ್ ಅದೆರಡು ಕ್ರಾಸ್ ಬ್ರೀಡ್ ಆಗಿ, ಇಂಟರ್ ಬ್ರೀಡ್ ಆಗಿ ಈಗ ಅಲ್ಲಿ ಬರ್ಮೀಸ್ ಪೈಥಾನ್ ಅಲ್ಲಿ ಸುಮಾರು ಸಂಖ್ಯೆಯಲ್ಲಿ ಉತ್ಪತ್ತಿ ಆಗಿದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಪೆಸ್ಟ್ ಅಲ್ಲಿ. ಅದು ಗಾತ್ರ ದೊಡ್ಡದಂಗೆ ತಗೊಂಡ್ರೆ ವಿಷಕಾರಿಯಲ್ಲಿ ಕಾಳಿಂಗ ಸರ್ಪ,
ಈ ಆಸ್ಟ್ರೇಲಿಯಾದಲ್ಲಿ ಕೆಲವು ಸಾರಿ ಕಾಂಗರುಗಳ ಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿ ಕಲ್ಲಿಂಗ್ ಅಂತೀವಿ ನಾವು, ಅಲ್ಲಿ ಹೇಳ್ತಾರೆ ಅದನ್ನ ಸಾಯಿಸ್ತಾರೆ. ಇದರಲ್ಲಿ ಒಂದು ಸಂಖ್ಯೆ ಒಂದು ಹೌದು ಅನುಪಾತದಲ್ಲಿ ಇರಬೇಕು, ಒಂದು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇದನ್ ಮಾಡ್ತಾರೆ. ಒಂದ್ ಕಾಲದಲ್ಲಿ ಆಫ್ರಿಕಾದಲ್ಲಿ ಆನೆಗಳನ್ನ ಹಂಗೆ ಮಾಡ್ತಾ ಇದ್ರು, ಈಗ ಇಲ್ಲ. ಈಗೆಲ್ಲ ಬೇರೆ ಕಂಟ್ರೀಸ್ ಗಳಲ್ಲಿ ಇಲ್ಲಿ ಇಂಟರ್ಚೇಂಜ್ ಮಾಡ್ತಾರೆ. ಆಫ್ರಿಕಾ ಕಾಲದಲ್ಲಿ ಆ ಒಂದು 100 ವರ್ಷದಿಂದ ಅಲ್ಲೂ ಹಂಗೆ ಕಲ್ಲಿಂಗ್ ಅಂತ ಮಾಡ್ತಾ ಇದ್ರು, ಒಂದು ನಿರ್ದಿಷ್ಟವಾದ ಇದ್ರಲ್ಲಿ ಕಂಟ್ರೋಲ್ಡ್ ಏರಿಯಲ್ಲಿ ಅವುಗಳನ್ನ, ಯಾಕಂದ್ರೆ ಬೆಳೆ ಎಲ್ಲ ನಾಶ ಮಾಡುತ್ತಲ್ಲ. ಹಾಗೆ ಸೇಮ್ ಥಿಂಗ್ ಇಲ್ಲಿ ಇದರಲ್ಲಿ ಆಸ್ಟ್ರೇಲಿಯಲ್ಲಿ. ದಟ್ ಇಸ್ ಒನ್ ಥಿಂಗ್ ಸರ್. ಈ ಹಾವುಗಳನ್ನ ಹಿಡಿಯೋದಕ್ಕೆ ನೀವು ಸಾಧನಗಳನ್ನ ತಂದಿದ್ದೀರಲ್ಲ ಸರ್, ಇದು ಆಕ್ಚುಲಿ ನಾವು ಎಲ್ಲ ಒಬ್ಬೊಬ್ರು ಒಂದೊಂದ್ ತರ ಮಾಡ್ಕೊಳ್ತಾರೆ. ಕಡ್ಡಿನೂ ಉಪಯೋಗಿಸಂತಿದೆ ಸಾಧಾರಣವಾಗಿ. ಇದನ್ನ ತಗೊಂಡ್ರೆ ದಿಸ್ ಇಸ್ ಕಾಲ್ಡ್ ಎಸ್ ಉಕ್ಕ. ನಾನು ಇದು ಸ್ಟೀಲ್ ಅಲ್ಲಿ ಮಾಡಿಸಿದ್ದೀನಿ. ಇದು ಉಕ್ ಅಂತ, ಇದು ಸ್ನೇಕ್ ಉಕ್ ಅಂತೀವಿ. ಸೊ ಇದರಲ್ಲಿ ಸ್ವಲ್ಪ ಮುಂದೆ ಬಂದಿದೆ ನೋಡಿ, ಯಾಕಂದ್ರೆ ಆ ಹೋಗ್ತಾ ಇದ್ರೆ ಅದನ್ನ ಎಳ್ಕೊಳ್ಳೋದಕ್ಕೆ ಸ್ವಲ್ಪ ಬಾಲಾಗೆಲ್ಲ ಇಟ್ಕೊಂಡು ಮೇಲೆ ಎತ್ಕೊಂಡ್ಬಿಡ್ತೀವಿ. ಕೆಲವು ಸ್ವಲ್ಪ ವಿಷಕಾರಿ ಆಗುವ ಸ್ವಲ್ಪ ದೂರದಲ್ಲೇ ಇಟ್ಕೊಂಡಿರ್ತೀವಿ. ನಾನು ಯೂಶಲಿ ಕಾರಲ್ಲಿ ಇಟ್ಕೊಂಡಿರ್ತೀನಿ ಇದನ್ನ, ಗಾಡಿಯಲ್ಲಿ ಆದ್ರೆ ಒಂದು 5 ಸಾಧಾರಣವಾದ ಗಾರ್ಡನ್, ಯಾಕಂದ್ರೆ ಇದನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಸೊ ಅದಕ್ಕೆ ಗಾಡಿಯಲ್ಲಿ ಒಂದು ಬಿದಿರು ತರ ಮಾಡಿ ಅದನ್ನ ತಗಲಾಕೊಂಡಿರ್ತೀನಿ. ಅಕಸ್ಮಾತ್ ಎಲ್ಲಾದ್ರೂ ನಾನು ನನ್ನ ಕರೆದಾಗ ಆ ಜಾಗದಲ್ಲಿ ನಾನು ಇದ್ದಾಗ ಎಸ್ಕ್ಯೂಗೆ. ಇನ್ನೊಂದೇನಂದ್ರೆ ಗ್ರಾಪ್ ಸ್ಟಿಕ್ ಅಂತ, ಈಗ ಇದು ನಾನು ಅವಾಗ ಅಮೆರಿಕದಿಂದ ಒಂದು ತರಿಸಿದೆ. ಅದು ಆಕ್ಚುಲಿ ಅದು 6 ಉದ್ದ ಆಯ್ತು, ಯಾಕಂದ್ರೆ ಅಲ್ಲಿ ಮನೆಗಳ ಹತ್ರ ಬಂದಾಗ ಈ ರ್ಯಾಟಲ್ ಸ್ನೇಕ್ ನ ಹಿಂಗೆ ಪ್ರೆಸ್ ಮಾಡೋದು ನೋಡಿ, ಹಿಂಗೆ ಹೋಗುತ್ತೆ ನೋಡಿ. ಸೊ ಹಿಂಗೆ ಮಾಡಿದಾಗ ಅದನ್ನ ದೂರ ಇಟ್ಕೊಂಡು ಹೋಗಿ ಇದು ಮಾಡ್ತಾರೆ. ಸೊ ನಾನೇನು ಮಾಡಿದೆ, ಆ ಅದೇ ಕಾಪಿ ಪ್ರಕಾರ ತಗೊಂಡು ನಾನು ಇದು ನನ್ನದೇ ಆದಂತ ಒಂದು ಇದನ್ನ ನಾನು ಮಾಡಿಕೊಂಡೆ. ಇದು ಆಕ್ಚುಲಿ ಇದು ಮರದಲ್ಲಿ ನಾನೇ ಕೆತ್ತನೆ ಮಾಡಿರೋದು ಇದನ್ನ, ಈ ಪೈಪ್ ಎಲ್ಲ ಇದು ಮಾಡಿ ನಾನು ಆಮೇಲೆ ಇದನ್ನ ಕ್ಯಾಸ್ಟ್ ಮಾಡಿ ಆ ನಂತರ ಇದನ್ನ ತಯಾರಿ ಮಾಡಿದ್ದೆ ನಾನು. ಸ್ಪ್ರಿಂಗ್ ಅದು ಇದೆಲ್ಲ ಹಾಕಿ ನನ್ನ ತಯಾರಿನೇ ಪಿಸ್ಟೂಲ್ ಆಪರೇಟ್ ಮಾಡಿದಂಗೆ ಟ್ರಿಗರ್ ಆಪರೇಟ್ ಮಾಡಿದ್ರೆ ಅಲ್ಲಿ ಹಾವು ಅಂದ್ರೆ ಎಲ್ಲಿ ಇಟ್ಕೊಂಡು ನಮ್ ಕೈಗೆ ನಾನು ಆಲ್ಮೋಸ್ಟ್ 6 ಉದ್ದ ಇದ್ದೀನಿ. 2 ಬಂದ್ರೆ ನಾನು ಅದನ್ನ ತಲೆ ಇಟ್ಕೊಳಕ್ ಸರಿ ಹೋಗುತ್ತೆ ನನಗೆ. ನಾವೇನ್ ಮಾಡ್ತೀವಿ ಅಂದ್ರೆ ಎಡಗೈಯಲ್ಲಿ ಹಾವು ತಲೆನ ಈ ರೀತಿ ಇಟ್ಕೊಂಡ್ಬಿಡ್ತೀವಿ. ಸೊ ಆಮೇಲೆ ಇನ್ನೊಂದು ಕೈಯಲ್ಲಿ ಹಾವು ಇದು ಮಾಡ್ಕೊಂಡು ತಗೊಳ್ತೀವಿ ಆ ತರ. ಸೊ ಅದನ್ನ ಇದನ್ನ ಜಾಸ್ತಿ ಪ್ರೆಸ್ ಮಾಡಕ್ ಹೋಗ, ಯಾಕಂದ್ರೆ ಮೂಳೆಗಳೆಲ್ಲ ಮುಡ್ದೋಗ್ಬಿಡ್ತೈತೆ ಅವುಗಳಿಗೆ. ಸೊ ಇದನ್ನ ಉಪಯೋಗಿಸುವಾಗ ಸಾಧಾರಣವಾಗಿ ಸ್ವಲ್ಪ ಅದಕ್ಕೆ ಪ್ರೆಷರ್ ಕೊಡದ್ರಿಂಗ್ ಇದು ಮಾಡಬೇಕು. ಕೆಲವು ಸರಿ ಇದರಿಂದ ಅವುಗಳಿಗೆ ಗೊತ್ತಿಲ್ಲದಿರೋರು ಗಟ್ಟಿಗೆ ಅದನ್ನ ಬಿಟ್ರೆ ಒಳಗೆ ಹಂಗೆ ಪಚಡಿ ಆಗಿಬಿಡ್ತೈತೆ. ಅದು ನೀವು ಈ ಸಾಧನಗಳನ್ನು ಬಳಸಿ ಹಾವುಗಳನ್ನು ಹಿಡಿಯೋದನ್ನ ವಿಡಿಯೋ ಏನಾದರೂ ಮಾಡಿದ್ದೀರಾ? ಇದೆ ಇದೆ. ಹಿಡಿದ ಮೇಲೆ ಅವುಗಳನ್ನ ತಗೊಂಡೋಗಿ ಕಾಡಲ್ಲೇ ಬಿಡಬೇಕು, ಯಾಕೆಂದ್ರೆ ಅವಕ್ಕೂ ಬದುಕು ಹಾಕಿದೆ. ಅದು ರೀಲೊಕೇಶನ್ ಅಂತ ಹೇಳ್ತೀವಿ ನಾವು. ಮೊದಲೆಲ್ಲ ಸಾಧಾರಣವಾಗಿ ನಾನೇನ್ ಮಾಡ್ತಿದ್ದೆ ಅಂದ್ರೆ ಈ ಕೆರೆ ಅವನ್ನ ಹಿಡಿದಾಗ ಬನ್ನರ್ಘಟ್ಟಕ್ಕೆ ಕೊಡ್ತಾ ಇದ್ದೆ ನಾನು. ಎಲ್ಲಿ ಹಿಡಿದ್ರೆ ಎತ್ಕೊಂಡು, ಯಾಕೆಂದ್ರೆ ಅಲ್ಲಿ ಕಾರಣ ಆಯ್ತು, ಯಾಕಂದ್ರೆ ಅಲ್ಲಿ ಕಾಳಿಂಗ್ ಸರ್ಪಕ್ಕೆ ಆಹಾರ ಕೊಡೋದಕ್ಕೋಸ್ಕರ ನಾವಲ್ಲಿ ಕೆರೆ ಅವನ್ನ ಸಾಕ್ತೀವಿ ಅಲ್ಲಿ ಸ್ವಲ್ಪ ಮಟ್ಟಿಗೆ. ಆದ್ರೆ ಇತ್ತೀಚೆಗೆ ನನಗೆ ನಾನು ಎಲ್ಲಾನು ಎಲ್ಲಿ ಹಿಡಿದ್ರು ಅದನ್ನ ಅಲ್ಲಲ್ಲೇ ಪಕ್ಕದ ಏರಿಯಲ್ಲಿ ರೀಲೊಕೇಟ್ ಮಾಡ್ತೀನಿ. ಬಿಸಿಲುಗಾಲ ಆದ್ರೆ ಮಳೆ ನೀರಿರೋ ಜಾಗದಲ್ಲಿ ತಗೊಂಡೋಗಿ ಬಿಟ್ಬಿಡ್ತೇನೆ, ಇಲ್ಲಾಂದ್ರೆ ಸರೌಂಡಿಂಗ್ ಏರಿಯಲ್ಲಿ ಸ್ವಲ್ಪ ಪೊದೆಗಳದು ಜಾಸ್ತಿ ಇದ್ರೆ ಮತ್ತೆ ಅಲ್ಲೇ ರೀಲೊಕೇಟ್ ಮಾಡ್ತೀನಿ, ಬೇರೆ ಇದನ್ನ ನೋಡಕ್ ಹೋಗೋದಿಲ್ಲ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಸರ್? 87 ಇಂದ ಮಾಡ್ತಾ ಇದ್ದೀನಿ ಇದನ್ನ. 87 ಅಂದ್ರೆ 87 ಒಂದು 3 ಆಗೋಯ್ತು. ಆಯ್ತು, 87 ಇಂದ ಮಾಡ್ತಾ ಇದ್ದೀನಿ. ಅಂದ್ರೆ ಗೊತ್ತಿರೋ ಜನ ನನ್ನನ್ನ ಕರೆಯೋದೇ ಸ್ನೇಕ್ ಡಾಕ್ಟರ್ ಅಂತ ಅಥವಾ ಉರ್ಗ ಮಿತ್ರ ಅಂತ. ನಾ ಗೊತ್ತಿರೋರ್ಗೆಲ್ಲ ನನ್ನ ಒಂದು ಪರಿಚಿತ ಉರ್ಗ ಮಿತ್ರ ಉಮೇಶ್. ಉರ್ಗ ಮಿತ್ರ ಅಂತ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಲಕ್ಸಂದ್ರ ಆ ಕಡೆ ಎಲ್ಲ ನನ್ನನ್ನ ಸಾಂಪ್ ಡಾಕ್ಟರ್ ಅಂತಾನೆ ಕರೆಯೋದಲ್ಲಿ ನನ್ನನ್ನ. ಸರಿ, ಸಾಂಪ್ ಡಾಕ್ಟರ್ ಅಂತ ಕರೀತಾರೆ, ಯಾಕಂದ್ರೆ ಇವೆಲ್ಲ ಫೋಟೋಸ್ ಹಾಕೊಂಡಿದ್ದೆ ಕ್ಲಿನಿಕ್ ಅಲ್ಲಿ. ಈಗ ಏನಾದ್ರೂ ಗೊತ್ತಿರೋರಾದ್ರೆ ಫೋನ್ ಮಾಡ್ತಾರೆ. ಸುಮಾರಾಗಿ ಇದುವರೆಗೂ ನೀವು ಒಂದು ಎಷ್ಟು ಹಾವುಗಳನ್ನ ಹಿಡಿದು ರಕ್ಷಣೆ ಮಾಡಿ? ಇಟ್ಟಿಲ್ಲ, ಒಂದೊಂದು ಸುಮಾರು ಹಾವುಗಳು ಹಿಡಿದಿದ್ದೀನಿ, ಆದ್ರೆ ಯಾವ್ದು ನಾನು ಡಾಕ್ಯುಮೆಂಟ್ ಮಾಡಕ್ ಹೋಗೋದಿಲ್ಲ. ಕೆಲವೊಂದು ಯಾರಾದ್ರೂ ಅಲ್ಲೇ ಮನೆ ಹತ್ರ ಕರೆದಿರ್ತಾರಲ್ಲ ಅವ್ರು ತೆಗೆದಿಕೊಟ್ಟಿರೋ ವಿಡಿಯೋಸ್ ಅಷ್ಟೇ ಅದು. ನಾನು ಬನ್ನರ್ಘಟ್ಟ ಅಲ್ಲಿ ಒಂದು ಸೀರಿಯಲ್ ಮಾಡೋಣ ಅಂತ ನಾನು ತಗೊಂಡಾಗ ಆಗ ಕೆಲವೊಂದು ಮಾಡಿದೆ ಅಷ್ಟೇ, ಒಂದು 15 ಅದು ಯಾಕೋ ಯಾವ ಕಾರಣಾಂತರಿಂದ ಅದನ್ನ ಹೊರತರಕ್ ಆಗ್ಲಿಲ್ಲ. ಈಗ ನನ್ನ ಹತ್ರ ಕೆಲವೊಂದು ಇರೋದೆಲ್ಲ ನಾನೇನಾದ್ರೂ ರೆಸ್ಕ್ಯೂ ಮಾಡಕ್ ಹೋದಾಗ ಅವ್ರ ಯಾರೋ ಹಿಡಿತಾರಲ್ಲ ಫೋಟೋ ಅಲ್ಲಿ ಅವ್ರು ನನಗೆ ಕಳಿಸಿರೋದು. ಸಾಧಾರಣವಾಗಿ ನಾನು ಯಾವ್ದು ಡಾಕ್ಯುಮೆಂಟ್ ಮಾಡಕ್ ಹೋಗಲ್ಲ, ರಿಲೊಕೇಟ್ ಮಾಡಿದೆಲ್ಲ ಅಲ್ಲಲ್ಲೇ ಬಿಟ್ಟು ಬಂದ್ಬಿಡ್ತೀನಿ, ಲೆಕ್ಕ ಏನು ಇಟ್ಕೊಳಕ್ ಹೋಗೋದಿಲ್ಲ. ನೀವು ಯಾವ್ದಾದ್ರು ವಿಶಿಷ್ಟವಾದ ಹಾವುಗಳನ್ನ ನೋಡಿದ್ದೀರಾ ಈ ಜನರಲ್ ಆಗಿ ಕಾಣುವಂತ? ಅದೇನು ಕಟ್ಟೆ ಹಾವು, ಕೆರೆ ಹಾವು, ನಾಗರ ಹಾವು, ಕಾಳಿಂಗ ಸರ್ಪ, ಇವುಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸರ್ಪಗಳನ್ನ? ಸರ್ಪ ಅಂದ್ರೆ ಪ್ರಭೇದ ಒಂದೇ ಆಗಿದ್ರು ಮಾರ್ಕಿಂಗ್ಸ್ ಬೇರೆ ಇರ್ತವೆ. ಮಾರ್ಕಿಂಗ್ಸ್ ಬೇರೆ, ಮಾರ್ಕಿಂಗ್ಸ್ ಅಂದ್ರೆ ಇವಾಗ ನಮ್ಮಲ್ಲಿ ಇವಾಗ ಇದೆ ಬನ್ನರ್ಘಟ್ಟ ಅಲ್ಲಿ ನನ್ನ ಹತ್ರ ಒಂದು ಫೋಟೋ ಇದೆ, ನೋಡಿಸ್ತೇನೆ ತಮಗೆ ಅದು ಇನ್ನೊಂದ್ಸರಿ ನೋಡಿಸ್ತೇನೆ. ನಾಗರಾವಲ್ಲಿ 3 ತರ ಪ್ರಭೇದ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ, ನಮ್ಮ ಭಾರತದಲ್ಲಿ 3 ಪ್ರಭೇದ ಇದೆ. ಒಂದು ಬಿನೋಸೆಲ್ಟ್ ಅಂತ, ಮೋನೋಕ್ಲಡ್ ಅಂತ ಬರುತ್ತೆ, ಇನ್ನೊಂದು ಬಿನೋಕ್ಲಡ್ ಅಂತ ಬರ್ತೈತೆ. ಅಂದ್ರೆ ಚೆವ್ರಾನ್ ಮಾರ್ಕ್ ಅಂತ ಹಿಂದೆ ಕಡೆ ಯು ಶೇಪ್ ಮಾರ್ಕ್ ಇರುತ್ತಲ್ಲ, ಕಾಮನ್ ಆಗಿ ಸಾಧಾರಣ ಅವಗೆ ಒಂದು ಯು ಶೇಪ್ ಇದರಲ್ಲಿ
ಮಾರ್ಕ್ ಇರ್ತೈತೆ, ಅದು ಬಿನೋಸಲೇಟ್ ಅಂತ, ಅಂದ್ರೆ ಎರಡು ಮಾರ್ಕ್ ಕಣ್ಣುಗಳಿರ್ತಕ್ಕಂಥದ್ದು. ನಾರ್ತ್ ಕಡೆ ಹೋದ್ರೆ ಸ್ವಲ್ಪ ಮೋನೋಸಲೇಟ್ ಅಂತ, ಸೆಂಟ್ರಲ್ಲಿ ಎಡೆ ಮಧ್ಯ ಹಿಂಭಾಗದಲ್ಲಿ ಒಂದೇ ಒಂದು ಕಣ್ಣಿನ ಆಕಾರದಲ್ಲಿ ಒಂದು ಇರ್ತೈತೆ, ಇನ್ನೊಂದು ಸೆಂಟ್ರಲ್ ಏಷ್ಯಾಟಿಕ್ ಕೋಬ್ರಾ ಅಂತ ಬರ್ತೈತೆ, ಫುಲ್ ಕಪ್ಪಗಿರ್ತವೆ. ಬನ್ನರ್ಗಡ್ಡದಲ್ಲಿ ಒಂದು ಪ್ರಭೇದ ಯಾರೋ ತಂದು ಅಲ್ಲಿ ಬಿಟ್ಟಿದ್ರು, ಯಾರೋ ಹಿಡಿದ ಅಲ್ಲಿ ರೆಸ್ಕ್ಯೂ ಮಾಡಿ ತಂದಿದ್ರು. ಕಂಪ್ಲೀಟ್ ಯೆಲ್ಲೋ ಕಲರ್ ವಿತ್ ಬ್ಯಾರೆ ಮಾರ್ಕಿಂಗ್, ನಾವು ರಂಗೋಲಿ ಬಿಡ್ತೀವಲ್ಲ ಆ ಮಾರ್ಕ್ ಅಲ್ಲಿತ್ತು. ಎಡೆ ತೆಗೆದಾಗ ಎಡೆಯಲ್ಲಿ ಏನು ಮಾರ್ಕ್ ಇರಲಿಲ್ಲ, ಫುಲ್ ಯೆಲ್ಲೋ ಕಲರ್ ತಗ್ರ. ಕೆಲವು ಕಡೆ ಅದನ್ನ ಕೇರಳ ಕಡೆ ಗೋಲ್ಡನ್ ಗೋಬ್ರ ಅಂತಾರೆ, ಅಂದ್ರೆ ತೀರ ಕಂದು ಬಣ್ಣ ಇರುತ್ತೆ, ನಿಮ್ಮ ಶರ್ಟ್ ಬಣ್ಣ ಇರ್ತೈತೆ, ಗೋಲ್ಡನ್ ಗೋಬ್ರ ಅಂತಾರೆ. ಅದೇನು ಸಾಧಾರಣ ಪ್ರಭೇದಕ್ಕೆ ಸೇರಿರೋದು, ಬಟ್ ಅಂದ್ರೆ ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ, ಡೆಫಿಷಿಯನ್ಸಿ ಇರ್ತೈತೆ ಅಷ್ಟೇ. ಅದೇ ನಮ್ಮಲ್ಲಿ ಹಿಂಗೆ ಕಲರ್ ವ್ಯತ್ಯಾಸ ಆಗುತ್ತೋ ಆ ರೀತಿ, ಅದು ಆ ಒಂದು ಬಣ್ಣದ ವ್ಯತ್ಯಾಸದಿಂದ ಆ ರೀತಿ ಬರೋದು ನೋಡಿದ್ದೀನಿ. ಅದು ಬಿಟ್ಟರೆ ಕೆಲವೊಂದು ಸಣ್ಣ ಇದು ಮಣ್ಣು ಹಾವುಗಳು, ಬ್ಲೈಂಡ್ ಸ್ನೇಕ್ಸ್ನ ಬೇರೆ ಬೇರೆ ಹಾವುಗಳನ್ನ ಹಿಡಿದಿದ್ದೀನಿ. ಆದರೆ ನನ್ನ ದುರದೃಷ್ಟವಶಾತ್ ಆ ಟೈಮಲ್ಲಿ ನನಗೆ ಫೋನು ಇರಲಿಲ್ಲ, ಕ್ಯಾಮ್ರಾನೂ ಇರಲಿಲ್ಲ, ಇಲ್ಲಾಂದರೆ ಅದೆಲ್ಲ ನಾನು ಸೇವ್ ಮಾಡ್ಕೋತಾ ಇದ್ದೆ. ಯಾಕಂದರೆ ಕೆಲಸರಿ ಯಾವ ಎಲ್ಲ ಪ್ರಭೇದಗಳು ನೋಡೋಕ್ಕಾಗಲ್ಲ, ನಾವು ಸಾಧಾರಣವಾಗಿ ಆಚೆ ಕಾಣಿಸ್ಕೊಳ್ತಕ್ಕಂಥ ಹಾವುಗಳನ್ನ ನೋಡ್ತೀವಿ. ಈಗ ನಮ್ಮ ಸೌತಲ್ಲಿ ತಗೊಂಡ್ರೆ ಅಣ್ಣಾಮಲೆ ಬೆಟ್ಟ ಇಗ್ಲಿದೆಯಲ್ಲ, ಅಲ್ಲಿ ಸುಮಾರು ಪ್ರಭೇದ ಹಾವುಗಳಿದೆ. ನಾನು ವಿಷಕಾರಿ ಅಲ್ಲದ ವಿಷರಹಿತ ಹಾವುಗಳು ಸುಮಾರು ಪ್ರಭೇದ ಇದೆ, ಅವುಗಳೆಲ್ಲ ನೋಡಬೇಕು ಅಂದರೆ ಚಾನ್ಸ್ ಅಲ್ಲಿ ನೋಡ್ಬೇಕು, ನಾವು ಸಿಗೋದಿಲ್ಲ. ಅಂದರೆ ನಾ ಕರೆಕ್ಟ್ ಟೈಮ್ಗೆ ನಾವು ಅಲ್ಲಿರಬೇಕು, ನಮ್ಮ ಕೈಲಿ ಕ್ಯಾಮ್ರಾ ಇರಬೇಕು ಅಥವಾ ಇರಬೇಕು, ಇಲ್ಲಾಂದ್ರೆ ಏನಿಲ್ಲ ಅಂದರೆ ಡಾಕ್ಯುಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನಂದರೆ ಸುಮಾರು ಜನ ಕಾಂಟ್ರಿಬ್ಯೂಷನ್ಸು, ಎಷ್ಟೋ ಜನ ಈಗ ನನ್ನಂಗೆ ಪ್ಯಾಷನ್ ಇರೋರು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಅದು ಇದು ಮಾಡಿ ನೋಟಿಫೈ ಮಾಡಿದಾಗ ಅವಾಗ ಗೊತ್ತಾಗ್ತೈತೆ ನಮಗೆ. ಎಲ್ಲ ಹಾವುಗಳು ಹೆಡೆ ಬಿಚ್ಚುತ್ತವ? ಇಲ್ಲ, ಕೆಲವೊಂದು ನಾಗರ ಒಂದೇನೆ. ಇಲ್ಲ ಕಾಳಿಂಗ್ ಸರ್ಪ ತಗೊಂಡ್ರೆ ಅದು ಎಡೆ ಬಿಚ್ಚೋದಿಲ್ಲ, ಸ್ವಲ್ಪ ಕಡಿಮೆ ಅದು ಎಡೆ ನಾಗರಕ್ಕಿಂತ ಕಡಿಮೆ ಇದು. ಕೆಲವೊಂದು ಹಾವುಗಳು ತಮ್ಮ ಮುಂದಿನ ಇದನ್ನ ಸ್ವಲ್ಪ ಸಡ್ಲ ಮಾಡ್ಕೊಳ್ತವೆ. ಈ ನಾನು ಚಕ್ಕಡ್ ಕೀಲ್ ಬ್ಯಾಕ್ ಅಂತ ಹೇಳಿದ್ನಲ್ಲ, ಆ ಹಾವು ಸ್ವಲ್ಪ ಅದು ಇದಾದಾಗ ಸ್ವಲ್ಪ ಹಾವು ತರ ಸ್ವಲ್ಪ ಹಿಂಗೆ ಮುಚ್ಕೊಳತ್ತೆ. ನೋಡೋರ್ಗೆ ಏನು ಅಂದ್ರೆ ಅದು ಹಾವಿರ್ಬೇಕು ಅಂತ. ಸಾಧಾರಣವಾಗಿ ಜನ ತಪ್ಪು ತಿಳ್ಕೊಳ್ಳೋದು ಕೆರೆ ಹಾವು. ಕೆರೆ ಹಾವು ಬಣ್ಣ ಮತ್ತೆ ನಾಗರ ಬಣ್ಣ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಇರೋದ್ರಿಂದ, ಅಂದ್ರೆ ನಾನು ನಮ್ಮ ಎಕ್ಸ್ಪರ್ಟೈಸ್ಗೆ ಗೊತ್ತಾಗ್ಬಿಡುತ್ತೆ, ಕೆಲವು ಸಾಮಾನ್ಯ ವ್ಯಕ್ತಿಗೆ ಅದೆರಡು ಒಂದೇ ಇರೋದ್ರಿಂದ ಮಿಸ್ಟೇಕ್ ಆಗ್ತವೆ. ಸೊ ಅದು ಒಂದೇ ತರ ಕಾಣಿಸ್ತವೆ ಬಣ್ಣಗಳು ಬೇರೆ ಬೇರೆ ಇದ್ರ ತಕ್ಕಂಗೆ ಅಷ್ಟೇ. ಅದ್ರ ನೋಡಿಕೊಂಡು ನಾವು ಇದನ್ನ ಐಡೆಂಟಿಫೈ ಮಾಡ್ಬೇಕಾಗ್ತೈತೆ ಹಾವುಗಳನ್ನ. ನೀವು ಹಾವುಗಳ ಬಗ್ಗೆ ಇದುವರೆಗೂ ನಮಗೆ 5-6 ಸಂಚಿಕೆಗಳಲ್ಲಿ ಬಹಳ ವಿವರವಾಗಿ ಹೇಳಿದ್ದೀರಿ. ಈ ಎಲ್ಲ ವಿವರಗಳನ್ನು ಇನ್ನಷ್ಟು ವಿಸ್ತೃತವಾಗಿ ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಇದ್ದೀರಿ? ಹೌದು ಸರ್. ಯಾವ ಮಟ್ಟದ ಸಿದ್ಧತೆ ನಡೆದಿದೆ ಅದಕ್ಕೆ? ಸರ್, ಈಗ ಆಲ್ಮೋಸ್ಟ್ ಈಗ 50% ಕೆಲಸ ಆಗಿದೆ, ಇನ್ನು ಕೆಲವೊಂದು ಟೈಪಿಂಗ್ ಕೆಲಸ ಬಾಕಿ ಇದೆ. ಆದರೆ ಫೋಟೋಗಳು ಸಿಗ್ತಾ ಇಲ್ಲ, ಅದನ್ನು ಇಂಟರ್ನೆಟ್ ಮೂಲಕ. ಯಾಕಂದರೆ ನಾನು ಸಮಗ್ರವಾಗಿ ಎಲ್ಲ ಹಾವುಗಳನ್ನೂ ನಾನು, ಈಗ ನೀವು ಯಾವುದೇ ಹಾವು ಬುಕ್ ನೋಡಿದ್ರೆ ಸಾಮಾನ್ಯವಾಗಿ ಕಾಣಿಸ್ತಕ್ಕಂಥ ಹಾವುಗಳ ಬಗ್ಗೆ ಬರೀತಾರೆ, ಮಾಹಿತಿ ಕೊಡ್ತಾರೆ, ಕೆಲವೊಂದು ಹೆಸರುಗಳು ಮಾತ್ರ ಇರ್ತವೆ. ಆದರೆ ಈಗ ಇಂಟರ್ನೆಟ್ ಬಂದಿರೋ ಒಂದು ಇದು ಅಡ್ವಾಂಟೇಜ್ ಏನಂತಂದರೆ, ಎಲ್ಲ ಹಾವುಗಳ ಫೋಟೋಗಳು ಯಾರಾದರೂ ಒಬ್ಬರು ಅದ್ರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಅಟ್ಲೀಸ್ಟ್ ಕಾಪಿರೈಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ಇಂಟರ್ನೆಟ್ ಮೂಲಕ ಅದನ್ನು ಫೋಟೋಸ್ನ ಇವಾಗ ಕಲೆಕ್ಟ್ ಮಾಡೋಣ ಅಂತಿದ್ದೀನಿ. ತಗೊಂಡು ಸಮಗ್ರವಾಗಿ ಭಾರತದಲ್ಲಿ ಎಷ್ಟು ಹಾವುಗಳು ಸಿಗುತ್ತೋ ಅಷ್ಟು ಹಾವುಗಳ ಫೋಟೋಗಳನ್ನ ನಾನು ಹಾಕಬೇಕು ಅಂತ ಹಾಕಿ, ಸಾಧಾರಣವಾಗಿ ನಮ್ಮ ಚರಿತ್ರೆ ಆಗಲಿ ನಮ್ಮ ಹಿಸ್ಟ್ರಿ ಆಗಲಿ ಅಥವಾ ನಮ್ಮ ಪುರಾಣ ಎಲ್ಲ ಇರದಿರ್ತಕ್ಕಂಥ ಕಥೆಗಳನ್ನು ಅಥವಾ ಬೇರೆ ನಮ್ಮ ಬೇರೆ ಇದರಲ್ಲಿ ಯುರೋಪಿಯನ್ ಕಂಟ್ರೀಸ್ ಆಗಲಿ ವೆಸ್ಟರ್ನ್ ಕಂಟ್ರೀಸ್ ಆಗಲಿ ಯಾವುದೇ ಒಂದು ಸಿವಿಲೈಸೇಷನಲ್ಲಿ ಇರ್ತಕ್ಕಂಥ ಎಲ್ಲ ಕಥೆಗಳನ್ನು ಸಮಗ್ರವಾಗಿ ಒಂದು ಪುಸ್ತಕದಲ್ಲಿ ತರಬೇಕನ್ನೋ ಒಂದು ಹೆಬ್ಬಯಕೆ ನಂದು ಸರ್. ನಿಮ್ಮ ಈ ಕೆಲಸ ಸುಸೂತ್ರವಾಗಿ ನೆರವೇರಲಿ. ಕನ್ನಡ ನಾಡಿನ ಜನತೆಗೆ ಕನ್ನಡದಲ್ಲಿ ಒಂದು ಹಾವಿನ ಬಗ್ಗೆ ಸಮಗ್ರವಾದ ಈ ಒಂದು ಪುರಾಣ ಕಾಲದಿಂದ ಹಾವುಗಳ ಬಗ್ಗೆ ಇರುವಂಥ ಕಲ್ಪನೆ, ಕಥೆಗಳು, ರೋಚಕವಾದ ಕಥೆಗಳು, ಅದರ ಜೊತೆಗೆ ವಾಸ್ತವಿಕತೆ ಹಾವುಗಳ ಬಗ್ಗೆ. ನೀವು ದಶಕಗಳ ಕಾಲ ಹಾವುಗಳ ಜೊತೆ ಒಡನಾಡಿರೋದ್ರಿಂದ ಅವುಗಳ ಉಪಯೋಗ ಏನು, ಅವುಗಳ ಲಕ್ಷಣ ಏನು, ಅವುಗಳ ಹಾವಭಾವ ಏನು, ಅವು ಯಾವ ರೀತಿ ವರ್ತಿಸ್ತವೆ, ಇವೆಲ್ಲವನ್ನು ಬಹಳ ವಸ್ತುನಿಷ್ಠವಾಗಿ ಹೇಳ್ತಾ ಇದ್ದೀರಿ. ಅದು ಆ ಪುಸ್ತಕ ರೂಪದಲ್ಲಿ ಬರಲಿ ಅಂತ ಹೇಳಿ ನಿಮಗೆ ಈ ಒಂದು ಸರಣಿಗೆ ಧನ್ಯವಾದಗಳನ್ನು. ಧನ್ಯವಾದಗಳು ಸರ್, ನಿಮ್ಮ ಅಭಿನಂದನೆಗಳು, ಆಶೀರ್ವಾದಗಳು.